ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿನಾಂಕ 25/6/2019 ಮಂಗಳವಾರದಂದು ಶಿರಾ ತಾಲೂಕು ರೈತ ಸಂಘದವರಿಂದ ಕಲ್ಪತರು ಗ್ರಾಮೀಣ ಬ್ಯಾಂಕ್ ಮುಂದೆ ರೈತರಿಗೆ ನೋಟಿಸ್ ನೀಡಿದ್ದರಿಂದ ಪ್ರತಿಭಟನೆ. ಇವತ್ತು ಏನು ಸರ್ಕಾರ ಸಾಲ ಮನ್ನಾ ವಿಚಾರದಲ್ಲಿ ಇವತ್ತುವರೆಗೂ ಸ್ಪಷ್ಟ ನಿಲುವನ್ನ ತಾಳಿಲ್ಲ, ರೈತರನ್ನ ಗೊಂದಲದಲ್ಲಿಟ್ಟಿದೆ. 2 ಲಕ್ಷ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ, 2 ಲಕ್ಷ ಸಾಲವನ್ನು ಮನ್ನಾ ಮಾಡಿಲ್ಲ. ಜೊತೆಗೆ ಒಬ್ಬರದು ಒಂದು ಬ್ಯಾಂಕಲ್ಲಿರುವಂಥ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತಾರೆ. ಇದೇನು ಗೊಂದಲದ ಆಟ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ರೈತರ ಏನು ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಹೇಳಿತ್ತು, ರೈತರ ಎಲ್ಲ ಸಾಲಗಳನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಬದ್ಧರಾಗಿ ರೈತರ ಎಲ್ಲ ಸಾಲಗಳು ಅಂದರೆ ಅಭಿವೃದ್ಧಿ ಸಾಲ ಇರ್ಬೋದು, ಬೆಳೆ ಸಾಲ ಇರ್ಬೋದು, ಟ್ರ್ಯಾಕ್ಟರ್ ಸಾಲ ಇರ್ಬೋದು, ಈ ಥರದ ಯಾವುದೇ ಸಾಲಗಳಿರ್ಬೋದು, ಎಲ್ಲ ಸಾಲಗಳನ್ನು ಮನ್ನಾ ಮಾಡಬೇಕಂತೇಳಿ ನಾವು ತಾಲೂಕು ರೈತ ಸಂಘ ಇವತ್ತು ಒತ್ತಾಯ ಮಾಡ್ತಾ ಇದೆ. ಇವತ್ತು ಏನಾಗಿದೆ, ಕಳೆದ ಒಂದು ವಾರದಿಂದ ಈಚೆಗೆ ರೈತರಿಗೆ ಬ್ಯಾಂಕುಗಳು ನೋಟಿಸನ್ನು ಕೊಡುವಂಥ ಪ್ರವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಏನು ಸಿರಾ ನಗರದ ಗ್ರಾಮೀಣ ಬ್ಯಾಂಕ್ ಏನಿದೆ, ಕಾವೇರಿ ಗ್ರಾಮೀಣ ಬ್ಯಾಂಕು, ನಮ್ಮ ಬೋರ್ಸಂದ ಗ್ರಾಮದ 4 ಜನ ರೈತರಿಗೆ ನೋಟಿಸನ್ನು ಇಶ್ಯೂ ಮಾಡಿ, ನಿಮ್ಮ ಜಮೀನನ್ನು ಟ್ರ್ಯಾಕ್ಟರ್ ತೊಗೊಂಡಿರೋಂಥ ರೈತರಿಗೆ ಟ್ರ್ಯಾಕ್ಟರ್ನ ಹರಾಜು ಮಾಡ್ತೀವಿ, ಮತ್ತು ಜಮೀನನ್ನು ವಶಕ್ಕೆ ತಗೊಳ್ತೀವಿ ಅಂತೇಳಿ ಬೆದರ್ ಸೆಕ್ಷನ್ ಮಾಡಿ ಒಂದು ಡಿಮ್ಯಾಂಡ್ ನೋಟಿಸನ್ನು ಕೊಟ್ಟಿದ್ದಾರೆ. ಇದರ ವಿರುದ್ಧ ನಾವು ಮಂಗಳವಾರ ಅಂದರೆ 25 ತಾರೀಕು ಆ ಬ್ಯಾಂಕಿನ ಮುಂದೆ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ರೈತರಿಗೆ ನಾವು ಕರೆ ಕೊಡ್ತಾ ಇದ್ದೀವಿ, ಏನು ರೈತರಿದ್ದೀರಿ, ನಾವು ಎಲ್ಲರೂ ಸಹ ಒಗ್ಗಟ್ಟಿನಿಂದ ಆ ಒಂದು ಧರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ, ಏನು ಸರ್ಕಾರ ಹೇಳಿದೆ ಎಲ್ಲ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು, ಈ ಮತ್ತೆ ಯಾವುದೇ ಕಾರಣಕ್ಕೂ ನೋಟಿಸ್ ಕೊಡುವಂಥ ಪ್ರಕ್ರಿಯೆಯನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಯಾಕೆಂದರೆ ಈಗ ಕಳೆದ 15 ದಿನಗಳಿಂದ ದಿನನಿತ್ಯ ಪತ್ರಿಕೆಯಲ್ಲಿ ಒಂದಲ್ಲ ಒಂದು ಕಡೆ ರೈತರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಇದು ರೈತರ ಸಾವಲ್ಲ, ಸರ್ಕಾರವೇ ರೈತರನ್ನ ಕೊಲೆ ಮಾಡ್ತಾ ಇದೆ ಅಂದರೆ ತಪ್ಪಲ್ಲ. ಇವತ್ತೇನು 26 ಜನ ಇವತ್ತು ನಾವು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಬೋರ್ಸಂದ ಗ್ರಾಮದಲ್ಲಿ 26 ಜನ ಸಾಲಗಾರಿಗೆ ನೋಟಿಸ್ ಇಶ್ಯೂ ಮಾಡುವಂಥ ಪ್ರಕ್ರಿಯೆ ನಡೆದಿದೆ. ಇವತ್ತು ಅವ್ರ ಮನೆಯಲ್ಲಿ ಭಾಳ ಗೊಂದಲ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಯಾವ ರೈತರು ತಪ್ಪು ದಾರಿನ ತುಳಿತಾರೆ ಅಂತ ಗೊತ್ತಾಗ್ತಾ ಇಲ್ಲ, ಆತ್ಮಹತ್ಯೆಗೆ ವಾಲ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಕೂಡಲೇ ಈ ತಕ್ಷಣವೇ ನೋಟಿಸನ್ನು ಕೊಟ್ಟಿರೋಂಥದ್ದನ್ನು ರದ್ದು ಮಾಡಬೇಕು, ಆಗ ಬ್ಯಾಂಕ್ನವರೇ ಹೋಗಿ ಆ ರೈತರಿಗೆ ಸಮಾಧಾನ ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಹಾಗೇ ಎಲ್ಲ ರೈತರಿಗೆ ನಾವು ಒಂದು ಭರವಸೆಯನ್ನು ಕೊಡ್ತಾ ಇದ್ದೀವಿ, ಯಾವುದೇ ರೈತ ಸಂಘ ನಿಮ್ಮ ಜೊತೆಗಿದೆ, ನಾವು ನಿಮ್ಮ ಜೊತೆಗಿದ್ದೇವೆ. ಯಾವುದೇ ಕಾರಣಕ್ಕೂ ನೀವು ಸಾವಿಗೆ ಶರಣಾಗುವಂಥ ಒಂದು ಮನಸ್ಥಿತಿಗೆ ಹೋಗಬಾರ್ದು. ಎಂಥ ಕಠಿಣ ಸಂದರ್ಭಗಳು ಬಂದರೂ ಸಹ ನೀವು ತಾಲೂಕು ರೈತ ಸಂಘದ ಗಮನಕ್ಕೆ ತಂದರೆ ನಾವು ಅಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡೋ ದಿಕ್ಕಲ್ಲಿ ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ರೈತರಿಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೆ. 15 ದಿನ ಆಯಿತು, ಇದುವರೆಗೂ ರೈತ ಸಂಘ ಯಾವುದೇ ಹೋರಾಟ ಮಾಡಿಲ್ಲ, ಯಾಕೆ? ನಾವು ಸರ್ ಈಗ ಏನು ಹೊಸ ಸರ್ಕಾರ ಕೇಂದ್ರದಲ್ಲಿ ಬಂದಿದೆ, ಈ ಹೊಸ ಸರ್ಕಾರ ಏನು ಮಾಡ್ತಾ ಇದೆ ಅಂತೇಳಿ ನಾವು ಕಾದು ನೋಡ್ತಾ ಇದ್ದೇವೆ. ಯಾಕೆಂದರೆ ಇದು ಕೇಂದ್ರ ಸರ್ಕಾರದಲ್ಲೂ ಇದರಲ್ಲಿ ಇರ್ತಾ ಇಲ್ಲ ಅಂತ ಕಾಣ್ತದೆ. ಕೇವಲ ಒಂದು ಮಾರಾಟಗಾರರ ದಲ್ಲಾಳಿಗಳ ಇದ್ರ ಮೇಲೆ ಇವತ್ತು ಮಾರಾಟ ವ್ಯತ್ಯಾಸ ಆಗ್ತದೆ. ಒಂದ್ಸರಿ 17,000 ಹೋಗ್ತದೆ, 20,000 ಹೋಗ್ತದೆ, ಇನ್ನೊಂದ್ಸರಿ 12,000 ಬರ್ತದೆ. ಇವತ್ತೇನು ಸರ್ಕಾರ ನಿಗದಿ ಮಾಡಿದೆ ಬೆಂಬಲ ಬೆಲೆ, ಅದು ಸಹ ಕೊಡೋದಕ್ಕೆ ಸರ್ಕಾರ ಅಸಹಾಯಕ್ಕಾಗಿದೆ. ಇವತ್ತೇನು ಹೇಳ್ತಾ ಇದ್ದೀವಿ ಅಂತಂದರೆ, ಸರ್ಕಾರ ಇದೇ ರೀತಿ ಚಲ್ಲಾಟ ಆಡೋದಾದ ಏನು ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ, 2022ಕ್ಕೆ ನಾವು ದುಪ್ಪಟ್ಟನ್ನು ಮಾಡ್ತೀವಿ ಅಂತೇಳಿ. ಅವರೇನೋ ರೈತರಿಗೆ ದುಪ್ಪಟ್ಟು ಬೆಳೆಯೋದಕ್ಕೆ ಅವಕಾಶ ಮಾಡ್ಬೋದು, ಆದರೆ ಅವ್ರಿಗೆ ಬೆಲೆ ಕೊಡಲಿಲ್ಲ ಅಂದರೆ ದುಪ್ಪಟ್ಟು ಬೆಳೆದಂಥ ರೈತ ಮತ್ತೆ ಸಾಲಗಾರನಾಗಿ ಸಾಲದ ಸುಳಿಗೆ ಸಿಕ್ಕಿ ಮತ್ತೆ ಅವನು ಆತ್ಮಹತ್ಯೆ ಹೆಚ್ಚು ಮಾಡೋ ಅಂಥ ಒಂದು ಕಾರ್ಯಕ್ರಮ ಸರ್ಕಾರದಿಂದ ಆಗ್ತದೆ. ಬಿಟ್ಟರೆ ಬೆಲೆ ಕೊಡೋದಕ್ಕೂ ಏನು ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಈ ಸಂದರ್ಭದಲ್ಲಿ ಏನು ಕೊಬ್ಬರಿನ ಬೆಲೆ ಕಡಿಮೆ ಆಗಿದೆ ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದೀವಿ. ಸರ್ಕಾರ ಏನಾದರೂ ಇದ್ರ ಬಗ್ಗೆ ತೀವ್ರವಾದಂಥ ಗಮನ ಹರಿಸಿ ಏನು ಈಗ ಏನು ಹಿಂದೆ ಬೆಲೆ ಇತ್ತು 17,000 ಆಸುಪಾಸಿಗೆ ಆ ಬೆಲೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಲಿಲ್ಲ ಅಂದರೆ ತೆಂಗು ಬೆಳೆಗಾರರು ಇಡೀ ರಾಜ್ಯದಲ್ಲಿ ಏನು ಸುಮಾರು 16 ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರು ಇದ್ದಾರೆ, ಅವರನ್ನು ಒಗ್ಗೂಡಿಸಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬೆಂಬಲ ಬೆಲೆ ಎಷ್ಟು ಕೊಡಬೇಕು ಅಂತ ಕನಿಷ್ಠ ನಾವು ಕೇಳುವಂಥದ್ದು
ಇವತ್ತಿನ ವಾಸ್ತವದ ಲೆಕ್ಕಾಚಾರದಲ್ಲಿ ಕನಿಷ್ಠ 18-20 ಸಾವಿರ ರೂಪಾಯಿ ನಿಧಿ ಆದ್ರೆ ಮಾತ್ರ ಇವತ್ತು ರೈತ ಉಳಿಯೋದಕ್ಕೆ ಸಾಧ್ಯ. ಖರ್ಚೆ ಬರುತ್ತೆ ಅದು ಕನಿಷ್ಠ. ನಾವು ಲೆಕ್ಕಾಚಾರ ಹಾಕಿದಂತ ಸಂದರ್ಭದಲ್ಲಿ ಇವತ್ತು ಒಂದು ಆಳಿಗೆ 500 ರೂಪಾಯಿ ಕೂಲಿ ಕೊಡಬೇಕು, ಒಂದು ಮರ ಬೆಳೆಸಬೇಕಾದ್ರೆ ಕನಿಷ್ಠ ನಾವು ಫಸಲು ಕಾಣ್ಬೇಕಂದ್ರೆ 7 ವರ್ಷ ಬೇಕು. ಎಲ್ಲ ಲೆಕ್ಕಾಚಾರ ಆಗದಂತ ಸಂದರ್ಭದಲ್ಲಿ ನಾವು ಸರ್ಕಾರ ಈ ಬೆಲೆ ಇರುವಂತದ್ದು ಏನೇನು ಅಲ್ಲ ಕನಿಷ್ಠ 16,000 ಬೆಲೆ ಕೊಡಬೇಕು. ಇವತ್ತು ಸಾವಿರಾರು ಲಕ್ಷ ಸಂಖ್ಯೆಯಲ್ಲಿ ಇವತ್ತು ತೆಂಗಿನ ಮರಗಳು ಹಾಳಾಗಿದೆ. ಆ ಹಾಳಾಗಿರುವಂಥ ತೆಂಗಿನ ಮರಗಳಿಗೆ ಪರಿಹಾರ ಕೊಡುವಂಥ ಒಂದು ಪ್ರಯತ್ನ ಆಗಬೇಕು. ಇದಕ್ಕೆ ಒಂದು ಆಯೋಜನೆ ರಚನೆ ಮಾಡಿ ಎಲ್ಲೆಲ್ಲಿ ಏನೇನು ರೈತರಿಗೆ ಹೆಚ್ಚೆಷ್ಟು ಮರಗಳು ನಷ್ಟ ಆಗಿದೆ, ಎಷ್ಟೆಷ್ಟು ಮರಗಳು ಬಿದ್ದೋಗಿದೆ ಅನ್ನೋ ಅಂಕಿ ಸಂಖ್ಯೆಗಳನ್ನ ಕ್ರೋಢೀಕರಿಸಿ ಅಂಥ ರೈತನಿಗೆ ಪರ್ಯಾಯ ಕೊಡುವಂಥ ಕೆಲಸ ಆಗಬೇಕು, ಪರಿಹಾರ ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ಹೇಳ್ತೀವಿ. ಇಲ್ಲ ಅಂತಂದರೆ ನಿಜವಾಗ್ಲೂ ತೆಂಗು ಈ ಇವತ್ತು ಇಡೀ ಕರ್ನಾಟಕ ಭಾರತ ದೇಶದಲ್ಲೇ ತೆಂಗು ಬೆಳೆಯುವಂಥ ರಾಜ್ಯಗಳಲ್ಲಿ ಬಹಳ ಪ್ರಮುಖವಾದಂಥ ರಾಜ್ಯ ಇಂಥ ಒಂದು ರಾಜ್ಯದ ಅದು ವಿಶೇಷವಾಗಿ ಚಿಕ್ಕನೂರಿನ ಕೊಬ್ಬರಿ ಅಂದರೆ ಇಡೀ ಏಷ್ಯಾ ಖಂಡದಲ್ಲೇ ಬಹಳ ಹೆಸರುವರ್ಸಿಯಾದಂಥ ಒಂದು ಕೊಬ್ಬರಿ. ಅಂತಹ ಒಂದು ಪ್ರದೇಶದಲ್ಲಿ ಲಕ್ಷ ಲಕ್ಷ ತೆಂಗಿನ ಮರಗಳು ಇವತ್ತು ರೈತರು ಕಳ್ಕೊಂಡಿದ್ದಾರೆ. ಇದುವರೆಗೂ ಗೋರಖ್ ಸಿಂಗ್ ಸಮಿತಿ ಅಂತ ಮಾಡಿದ್ರು, ಅವರು ಸಹ ಏನೂ ಸ್ಪಷ್ಟವಾದಂಥ ವಿಚಾರಗಳನ್ನ ಮಂಡಿಸದಲ್ಲೇ ಪರಿಹಾರ ಕೊಡೋಂಥದ್ರಲ್ಲಿ ವಿಫಲವಾಗಿದೆ. ಈಗ ಬಂದಿರೋಂಥ ಹೊಸ ಸರ್ಕಾರದ ಮೇಲೆ ನಾವು ರೈತರು ಭರವಸೆ ಇಟ್ಕೊಂಡಿದ್ದೇವೆ. ಈಗಲಾದರೂ ಎಚ್ಚೆತ್ತು ಆಗಿರೋಂಥ ನಷ್ಟವನ್ನು ಬಿದ್ದೋಗಿರೋಂಥ ಮರಗಳಿಗೆ ಒಂದು ಪರಿಹಾರ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು, ಮತ್ತು ಬೆಲೆಯನ್ನು ಏನು 14,000 ಆಸುಪಾಸಿಗೆ ತರುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಭರವಸೆ ಇಟ್ಕೊಂಡು ನಾವು ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ದಿಢೀರ್ ಕುಸಿತಕ್ಕೆ ಏನು ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಈಗೇನು ಹೊರದೇಶದಿಂದ ಕೊಬ್ಬರಿ ಆಮದು ಮಾಡೋ ಅಂತ ಒಂದು ಪ್ರಯತ್ನ ಆಗ್ತಾ ಇದೆ, ಆಮದು ಮಾಡಿದರೆ ಆ ದೃಷ್ಟಿಯಿಂದ ಮುಂದಾಲೋಚನೆ ಇಟ್ಕೊಂಡಿರೋ ಅಂತ ವ್ಯಾಪಾರಸ್ಥರು ದಿಢೀರ್ ದೇಶದ ಕೊಬ್ಬರಿ ಮಾರುಕಟ್ಟೆಯನ್ನು 12-13 ಸಾವಿರಕ್ಕೆ ತಂದಿಳಿಸಿದ್ದಾರೆ. ಏನಾದರೂ ಆಮದು ಮಾಡೋ ಅಂತ ಒಂದು ಪ್ರಯತ್ನ ಮಾಡಿದರೆ ಇದನ್ನು ಆಮದನ್ನು ಈ ಕೂಡಲೇ ಸ್ಥಗಿತ ಮಾಡಬೇಕು ಕೇಂದ್ರ ಸರ್ಕಾರ. ಸ್ಥಗಿತ ಮಾಡೋದ್ರಿಂದ ಒಂದು ಸ್ಥಿರವಾದಂಥ ಬೆಲೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಮ್ಮ ಒಂದು ಅಂಕಿಅಂಶಗಳನ್ನು ನೋಡ್ತಾ ಇದ್ದೇವೆ. ಎ ಸಿ ಗೋಡೌನ್ಸ್ ಇಂದ ಕೊಬ್ಬರಿ ಸ್ಟೋರ್ ಮಾಡೋಕ್ಕೆ ಅದಕ್ಕೋಸ್ಕರ ಯಾರು ಡಿಮ್ಯಾಂಡ್ ಇಲ್ಲ, ಹಾಗೆ ದಿಢೀರ್ ಕುಸಿತ ಆಗಿದೆ ಅಂತ ಹೇಳ್ತಾರೆ, ಅದು ನಿಜನಾ ಸರ್? ಅದು ನಾವು ನಿಜ ಅಂತ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಏಕಮ್ಮ 17,000 ಇದ್ದಂತು 12,000 ಬಂತು ಅಂದ್ರೆ ಇದು ಬಹಳ ಅಜಗಜಾಂತರ ವ್ಯತ್ಯಾಸ. ಏನು 500,000 ರೂಪಾಯಿ ವ್ಯತ್ಯಾಸ ಆಗಿದೆ, ನಾವು ಒಪ್ಕೊಳ್ಬೋದಾಯಿತು. ಇದು ಸುಳ್ಳಿನ ಸರಮಾಲೆ, ಇದರಿಂದ ಒಂದು ದೊಡ್ಡ ಲಾಭಿನೇ ಇದೆ. ಕೊಬ್ಬರಿ ಮಾರ್ಕೆಟಿಂದ ದೊಡ್ಡ ಲಾಭಿನೇ ಇದೆ. ಈ ಲಾಭಿ ಬೇಸುವಂತ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ, ಮತ್ತೆ ರಾಜ್ಯ ಸರ್ಕಾರವನ್ನು ಮಾಡಬೇಕಾಯ್ತಂತೆ. ಎಷ್ಟೋ ಜನ ತೆರಿಗೆಗಳರು ಕಳ್ಳದಾರಿನಲ್ಲಿ ಕೊಬ್ಬರಿ ಸಾಕಂತದ್ದು ಮಾಡೋಂತ ಒಂದು ಸೆಕೆಂಡ್ ದಂಧೆನೂ ನಡೀತಾ ಇದೆ. ಇದನ್ನೆಲ್ಲನೂ ಕಡಿವಾಣ ಹಾಕಿ ಸರಿ ದಿಕ್ಕಲ್ಲಿ ಮಾರ್ಕೆಟ್ ಅನ್ನ ನಿಯಂತ್ರಣ ಮಾಡಬೇಕು. ಏನು ಆನ್ಲೈನ್ ಟ್ರೇಡಿಂಗ್ ಅಂತ ಮಾಡಿದರೆ ಇದು ಏನೇನೂ ಅಲ್ಲ. ಆನ್ಲೈನ್ ಟ್ರೇಡಿಂಗ್ ಅಲ್ಲಿ ರೈತರಿಗೆ ಲಾಭ ಆಗೋದಕ್ಕಿಂತ ನಷ್ಟನೇ ಆಗ್ತದೆ ಅಂದ್ರೆ ತಪ್ಪು ಆಗ್ತಾ ಇಲ್ಲ. ಅದರಿಂದ ಸರಿ ದಿಕ್ಕಲ್ಲಿ ಆನ್ಲೈನ್ ಟ್ರೇಡಿಂಗ್ ಅನ್ನ ತರಬೇಕು. ಆನ್ಲೈನ್ ಟ್ರೇಡಿಂಗ್ ತರೋದಕ್ಕೆ ದಲ್ಲಾಳರು ಬಹಳ ಮಧ್ಯ ಪಾತ್ರ ವಹಿಸಿ ಆನ್ಲೈನ್ ಟ್ರೇಡಿಂಗ್ಗೆ ಕಡಿವಾಣ ಹಾಕ್ತಿದ್ದಾರೆ. ಇದನ್ನ ಸರ್ಕಾರ ಬೇಯಿಸಿ ನಿಜವಾಗ್ಲೂ ರೈತರಿಗೆ ನ್ಯಾಯ ಮಾಡೋಕೆ ಕೂಡ ಅಂತ ಕೆಲಸವನ್ನು ಮಾಡಬೇಕಾಗ್ತದೆ. ಆನ್ಲೈನ್ ಟ್ರೇಡಿಂಗ್ ಇಂದ ರೈತರು ಸಕೋಲೆ ಆಗ್ತಾ ಇದೆ. ಹೌದು ಹೌದು. ಇವನು ಪಾಪ 18,000 ಬರುತ್ತೆ, ಮಗಳು ಮದುವೆಗೆ ಎಲ್ಲ ಮಾಡೋಣ ಅಂತ ಇಟ್ಕೊಂಡು ಏಕದಮ್ 6,000 ಡೌನ್ ಆಗ್ಬಿಟ್ರೆ ಅವ್ನು ಎಲ್ಲಿ ಹೋಗ್ತಾನೆ? ಎಲ್ಲಿ ಹೋಗ್ತಾನೆ ಸರ್? ಬಹಳ ಕಷ್ಟ ಇದೆ. ಬಹಳ ಒಂದು ಕೊಬ್ಬರಿ ಆಗ್ಬೇಕಾದ್ರೆ 1 ವರ್ಷ ನಾವು ಕಾಯ್ಬೇಕು, ಸ್ಟಾಕ್ ಮಾಡಿ 6 ತಿಂಗಳು ಕಾಯ್ಬೇಕು. ಅಂತ ಸಂದರ್ಭದಲ್ಲಿ ಏಕದಮ್ ಈಗ 6,000 ರೂಪಾಯಿ ಕಡಿಮೆ ಆಯ್ತು ಅಂತಂದ್ರೆ ಅವ್ನು ವಿಷ ಕುಡಿದ ಏನ್ ಮಾಡ್ತಾನೆ? ಮತ್ತೆ ಸರ್ಕಾರ ಏನ್ ಮಾಡ್ತದೆ ನೋಡಿ? ಕೃಷಿ ಬಿಟ್ಟರೆ ಯಾವುದೇ ವಸ್ತುಗಳು ಸಹ ಈ ಮಟ್ಟದಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷಿ ವಸ್ತುಗಳು ಮಾತ್ರ ಈ ಥರ ಅಗ್ಗದ ವ್ಯತ್ಯಾಸಗಳನ್ನ ಕಾಣ್ತದೆ. ಅದರಿಂದ ಕೇಂದ್ರ ಸರ್ಕಾರ ಏನು ದೂರದೃಷ್ಟಿ ಇಟ್ಕೊಂಡಿದೆ, 2020ಕ್ಕೆ ದುಪ್ಪಟ್ಟು ಮಾಡ್ತೀವಿ ಅನ್ನೋದ್ರ ಜೊತೆಗೆ ಏನು ಸ್ವಾಮಿನಾಥನ್ ಆಯೋಗ ಒಂದು ಶಿಫಾರಸು ಮಾಡಿದೆ, ರೈತರ ಉತ್ಪಾದನಾ ವೆಚ್ಚ ಅದಕ್ಕೆ 1.5 ಪಟ್ಟು ಲಾಭಾಂಶವನ್ನು ಇಟ್ಟು ನಿಗದಿ ಮಾಡಿದ್ರೆ ಮಾತ್ರ ರೈತ ಉಳಿತಾನೆ. ಯಾವುದೇ ಕಾರಣಕ್ಕೂ ರೈತ ಉಳಿಯೋದಿಲ್ಲ. ಈ ಸಾವಿನ ಸಂಖ್ಯೆ ನಿರಂತರವಾಗಿ ಮುಂದುವರಿತದೆ. ಅದರಿಂದ ಇದ್ರ ಬಗ್ಗೆ ತೀವ್ರವಾದಂಥ ಕಾಳಜಿ ವಹಿಸಿ ಎಚ್ಚರಿಕೆನ ತಗೋಬೇಕಂತ, ಕ್ರಮಗಳನ್ನ ತಗೋಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಶಿರಾ ತಾಲೂಕು ರೈತ ಸಂಘ ಘಟಕದ ಸರ್ವ ಸದಸ್ಯರುಗಳ ಸಭೆ ಕರೆದು ಜಿಲ್ಲಾ ಕಾರ್ಯದರ್ಶಿ ಕೆಎಸ್ ಧನಂಜಯ ಆರಾಧ್ಯರವರ ಸಮ್ಮುಖದಲ್ಲಿ ದಿನಾಂಕ 23/6/2019 ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು.
ದಿನಾಂಕ 23/6/2019 ಭಾನುವಾರ ಬೆಳಗ್ಗೆ 11:30 ಕರ್ನಾಟಕ ರಾಜ್ಯ ರೈತ ಸಂಘದ ಶಿರಾ ತಾಲೂಕು ಘಟಕದ ಸರ್ವ ಸದಸ್ಯರ ಸಭೆ ಕರೆದು ಜಿಲ್ಲಾ ಕಾರ್ಯದರ್ಶಿಗಳಾದ ಕೆಎಸ್ ಧನಂಜಯ ಆರಾಧ್ಯರವರ ಸಮ್ಮುಖದಲ್ಲಿ ಹಿಂದಿನ ಪದಾಧಿಕಾರಿಗಳನ್ನು ವಿಸರ್ಜನೆ ಮಾಡಿ ಹೊಸದಾಗಿ ತಾಲೂಕು ಘಟಕದ ಪದಾಧಿಕಾರಿಗಳನ್ನು ಈ ಕೆಳಕಂಡಂತೆ ಆಯ್ಕೆ ಮಾಡಲಾಗಿದೆ. ತಾಲೂಕು ಅಧ್ಯಕ್ಷರಾಗಿ ಸಣ್ಣಧಾಮೇಗೌಡರು, ಉಪಾಧ್ಯಕ್ಷರಾಗಿ ಕೆ ಲಕ್ಕಣ್ಣನವರು, ಕಾರ್ಯದರ್ಶಿಗಳಾಗಿ ಎಚ್ಎಸ್ ಬಸವರಾಜ್, ಸಂಚಾಲಕರಾಗಿ ಮಹಂತೇಶ್, ಖಜಾಂಚಿಗಳಾಗಿ ಎಚ್ಆರ್ ರಂಗನಾಥ್, ಸಹ ಸಂಚಾಲಕರಾಗಿ ಪರಮೇಶ್ ಕೆಪಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ಉಮೇಶ್, ಹಸಿರು ಸೇನೆ ಅಧ್ಯಕ್ಷರಾಗಿ ಎಳಿಯಪ್ಪ, ಹಸಿರು ಸೇನೆ ಕಾರ್ಯದರ್ಶಿಗಳಾಗಿ ಚಂದ್ರಶೇಖರ್, ಮಹಿಳಾ ಅಧ್ಯಕ್ಷರಾಗಿ ಲಕ್ಷ್ಮೀದೇವಮ್ಮ ಉಣಸಿಕಟ್ಟೆ, ಹೋಬಳಿ ಅಧ್ಯಕ್ಷರಾಗಿ ಬುಕ್ಕಪಟ್ಟಣ ನಾಗೇಶ್, ಕಸಬಾ ಹೋಬಳಿ ಗುರುಸಿದ್ದಪ್ಪ, ಗೌಡಗೆರೆ ಹೋಬಳಿ ಬಿ ಆರ್ ಪ್ರಕಾಶ್, ಉಪಾಧ್ಯಕ್ಷರು ಕಸಬಾ ಹೋಬಳಿ ಎನ್ ನಾಗರಾಜ್, ತಾಲೂಕು ಉಪಾಧ್ಯಕ್ಷರು ಹಸಿರು ಸೇನೆ ವೀರೇಶ್ ಗೌಡ. ಕೆಎಸ್ ಧನಂಜಯ ಆರಾಧ್ಯ, ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ. ಇವತ್ತು ಸಿರಾ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಘಟಕದ ವಿಸರ್ಜನೆ ಮಾಡಿ ಹೊಸ ಪದಾಧಿಕಾರಿಗಳನ್ನು ಇವತ್ತು ಆಯ್ಕೆ ಮಾಡಲಾಗಿದೆ. ತಾಲೂಕು ರೈತ ಸಂಘದ ಅಧ್ಯಕ್ಷರಾಗಿ ಹಿರಿಯ ಹೋರಾಟಗಾರರು, ಭಾಳ ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಣ್ಣದಾಮೇಗೌಡರು, ಬೆಂಚೆ ಗ್ರಾಮದವರು, ಭಾಳ ಹೋರಾಟಗಾರರು, ಅವ್ರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗೆಯೇ ಹಿರಿಯ ಹೋರಾಟಗಾರರು ನಮ್ಮ ಜೊತೆಯಲ್ಲಿ 30 ವರ್ಷಗಳಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಕುದುರೆ ಕುಂಟೆ ಲಕ್ಕಣ್ಣ ಅವರು, ಅವರು ತಾಲೂಕು ರೈತ ಸಂಘದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗೆಯೇ ನಮ್ಮ ಕಾರ್ಯದರ್ಶಿಯಾಗಿ ಬಸವರಾಜ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಮತ್ತು ನಮ್ಮ ತಾಲೂಕು ರೈತ ಸಂಘದ ಸಂಚಾಲಕರಾಗಿ ನಮ್ಮ ಲಕ್ಷ್ಮೀ ಸಾಗರ ಗ್ರಾಮದ ಮಹಂತೇಶ್ವರ ಅವರನ್ನು ಆಯ್ಕೆ ಮಾಡಲಾಗಿದೆ. ಹೀಗೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಒಂದು ತಾಲೂಕಿಗೆ ಒಂದು ಹೊಸ ಚಾಲನೆಯನ್ನು ಕೊಡಲಾಗಿದೆ. ಹಾಗೆಯೇ ನಮ್ಮ ತಾಲೂಕು ರೈತ ಸಂಘದ ಹಿರಿಯ ಹೋರಾಟಗಾರರು ಇವತ್ತು ನಮ್ಮ ಜೊತೆಯಲ್ಲಿಲ್ಲ, ಪಡಯ್ಯ ಅಂಥೇಳಿ ಅವರ ಮಕ್ಕಳಾದಂಥ ಎಳಿಯಪ್ಪ ಅವರಿಗೆ ತಾಲೂಕು ರೈತ ಸಂಘದ ಹಸಿರು ಸೇನೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂಥ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಅವರು ಸಂತೋಷದಿಂದ ಜವಾಬ್ದಾರಿಯನ್ನು ವಹಿಸಿಕೊಂಡು ತಾಲೂಕು ರೈತ ಸಂಘವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರ್ತೇನೆ. ಸರ್, ಈಗ ನೂತನ ಅಧ್ಯಕ್ಷರಾಗಿದ್ದೀರಲ್ಲ, ನಿಮ್ಮ ಸವಾಲುಗಳು ಏನೇನು ಮಾಡಬೇಕು? ಸರಿಗಳು ನೋಡಿ, ನಮ್ಮ ತಾಲೂಕು ನನ್ನ ಹೆಸರು ಕನ್ನೇಮೇಗೌಡ ಅಂತೇಳಿ, ನಾವಿವತ್ತು ತಾಲೂಕು ಅಧ್ಯಕ್ಷರಾಗಿದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನಮಗೆ ನೀರು ಬೇಕು, ಕರೆಂಟ್ ಬೇಕು, ರೈತರಿಗೆ ಸಾಲ ಮನ್ನಾ ಆಗಬೇಕು, ಬೆಂಬಲ ಬೆಲೆ ಅಡಿಕೆ ತೆಂಗು ಕೊಬ್ಬರಿ ಬೆಳೀತಕ್ಕಂಥ ರೈತರಿಗೆ ವೈಜ್ಞಾನಿಕವಾಗಿ ಒಳ್ಳೆ ಸಂಪೂರ್ಣವಾಗಿ ನಮಗೆ ಬೆಂಬಲ ಬೆಲೆ ಕೊಡಬೇಕು. ಇದೇನು ನಾವು ಕೊಡ್ದಾಗ ಹೋದ್ರೆ ಇವತ್ತು ಎಲ್ಲ ರೈತರು, ಇವತ್ತು ಹೆಣ್ಮಕ್ಳುಗಳು ಎಲ್ಲ ಬೀದಿಗಳಿಗೆ ಹೋರಾಟ ಮಾಡ್ತಾ ಇದ್ದೀವಿ, ಇವತ್ತು ಆತ್ಮಹತ್ಯೆಗೆ ಎಲ್ಲ ಶರಣಾಗ್ತಾ ಇದ್ದಾರೆ. ಇವತ್ತು ನಮ್ಮ ಸಿರಾ ತಾಲೂಕು ಬಟ್ಕೆರೆ ಪಾವಗಡ ಇವತ್ತು ಎಲ್ಲ ಬರಡು ಭೂಮಿ. ಇವತ್ತು ಶೇಂಗಾ ರಾಗಿ ಬೆಳೆ ಬಿಟ್ಟರೆ ಇದೇನೊಂದು ಬೆಳೆಯೋಕ್ಕಾಗಲ್ಲ. ಮುಂಗಾರಿಲ್ಲ, ಇವಾಗ ಹಿಂಗಾರು ಇಲ್ಲ, ಇವಾಗ ಮಳೆ ಬಂದಿಲ್ಲ, ಮಳೆ ಇವಾಗ ತುಂತುರು ಮಳೆ ಬರ್ತಾ ಐತೆ, ಒಂದು ಕಡೆ ಬಂದರೆ ಒಂದು ಕಡೆ ಬರ್ತಾ ಇಲ್ಲ. ಇವತ್ತು ಸಾಲದ ವರ್ಗಗಳು ಎಲ್ಲ ಹೆಚ್ಚಾಗಿ ಜನ ಎಲ್ಲ ಇವತ್ತು ಒಳ್ಳೆ ಬೇರೆ ಕಡೆ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಏನನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ನಮಗೆ ವೈಜ್ಞಾನಿಕವಾಗಿ ನಮಗೆ ಬೆಂಬಲ ಬೆಲೆ ಕೊಡಿದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ, ಎಚ್ಚರಿಕೆ ಕೊಡ್ತಾ ಇದ್ವಿ. ಸರ್, ಬಸವರಾಜ್ ಅಂತ ತಾಲೂಕು ಕಾರ್ಯದರ್ಶಿ. ಈ ಒಂದು ತಾಲೂಕಿನಲ್ಲಿ ಸಾರ್ವಜನಿಕರ ರೈತರ ಸಮಸ್ಯೆಗಳು ಸಾವಿರಾರು ಇದ್ದೀವಿ. ಅದರಲ್ಲಿ ಪ್ರಮುಖವಾದ್ದು ಈಗ ಏನು ಹೊಸದಾಗಿ ಪಡಿತರಕ್ಕೆ ಹೆಬ್ಬೆಟ್ಟು ಕೊಡಬೇಕು ಅಂತೇಳಿ ಏನು ಒಂದು ಸರ್ಕಾರ ಆದೇಶ ಮಾಡಿದೆ. ಆ ಹೆಬ್ಬೆಟ್ಟು ಬರೋದಕ್ಕೆ ಈ ಹುಡುಗರು ಏನಿದ್ದಾರೆ, ಚಿಕ್ಕ ಮಕ್ಕಳಂದಲ್ಲಿ 5-6 ವರ್ಷದಲ್ಲಿ ತಿರುಗಿರ್ತಾರೆ, ಅದು ಹೆಬ್ಬೆಟ್ಟು ಬರ್ತಾ ಇಲ್ಲ. ಆಮೇಲೆ ಗಾರೆ ಕೆಲಸ ಮಾಡೋಂಥವ್ರಿಗೆ ಹೆಬ್ಬೆಟ್ಟು ಬರ್ತಾ ಇಲ್ಲ. ಈ ಅಡಿಕೆ ಸುರಿಯೋಂಥ ಕಾರ್ಮಿಕರು ಹೆಣ್ಮಕ್ಳಿಗೆ ಅವ್ರಿಗೆ ಹೆಬ್ಬೆಟ್ಟು ಬರ್ತಾ ಇಲ್ಲ. ಈ ದಿಢೀರಾಗಿ ಇವರು ಈ ಹೆಬ್ಬೆಟ್ಟು ಬರ್ದಂಥವ್ರಿಗೆ ಅಕ್ಕಿನ ನಿಲ್ಲಿಸ್ತೀನಿ ಅಂತೇಳಿ ಒಂದು ಸರ್ಕಾರ ಆದೇಶ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಿಂದ ಅಪ್ಡೌಟ್ ಮಾಡಿ ಆಧಾರ ಲಿಂಕ್ ಮಾಡಿದ್ರೆ ಮಾತ್ರ ಅಲ್ಲಿ ರೇಷನ್ ಕಾರ್ಡ್ಗೆ ಹೆಬ್ಬೆಟ್ಟು ಬರುತ್ತೆ ಅಂತ ಹೇಳ್ತಾರೆ. ಆ ಆಧಾರ್ ಕಾರ್ಡ್ ಹೊಡೆಸೋದಕ್ಕೆ ಸುಮಾರು ರೈತರು ತಾಲೂಕಿನಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲದವರೆಗೂ ನಿಂತರೂ 3 ತಿಂಗಳವರೆಗೂ ಓಡಾಡಿರೋ ಒಂದು ಅಪ್ಡೇಟ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ತಹಸೀಲ್ದಾರ್ ಅವರು ಗಮನ ಹರಿಸಿ ಇನ್ನೂ ಹೆಚ್ಚಿನ ಕಂಪ್ಯೂಟರ್ಗಳನ್ನು ಆನ್ಲೈನಲ್ಲಿ ಜೋಡಿಸಿ ಈ ಹೆಬ್ಬೆಟ್ಟು ಅಂತ ಇಕ್ಕೆ ಅಂತ ಒಂದು ಕೆಲಸವನ್ನು ಮಾಡಬೇಕು. ಆಮೇಲೆ ರೈತರು ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ 17 ಅಧ್ಯಾಯದಲ್ಲಿ ಸಾಲಿನಲ್ಲಿ ಕಟ್ಟಿದಂಥ ರೈತರಿಗೆ ಯಾವುದೇ ಒಂದು ಇನ್ಸೂರೆನ್ಸ್ ಹಣವನ್ನು ಹಾಕಿಲ್ಲ, ಹಣವನ್ನು ಹಾಕಬೇಕು. ಮತ್ತೆ ಈಗ
ತೋಟಗಾರಿಕೆ ಬೆಳೆಗೆ ಇನ್ಸೂರೆನ್ಸ್ ಕಟ್ಟಿಸ್ಕೊಂತೀವಿ ಅಂತ ಹೇಳ್ತಾರೆ. ಆದರೆ ನಾವು ಬ್ಯಾಂಕ್ಗಳಲ್ಲೋಗಿ ಕೇಳಿದರೆ ವ್ಯಾಕರಣಕ್ಕೂ ನಮಗೇನು ಆದೇಶ ಬಂದಿಲ್ಲ, ನಾವು ಬಿಟ್ಕೊಳ್ಳೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಇದರಿಂದ ಗೊಂದಲ ಉಂಟಾಗಿ ರೈತರೆಲ್ಲ ಬೆಳೆ ದೃಢೀಕರಣ ಮಾಡಿಸ್ಕೋಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ತುಂಬ ಅನಾಯಕವಾಗಿ ದುಡ್ಡು ಖರ್ಚು ಮಾಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂದಿದೆ. ಮನೆಯ ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಈ ತಾಲೂಕಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ನಾನು ನಿಮ್ಮ ಶಿರಾ ನಗರದ ಸಂತೆಪೇಟೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದಲ್ಲಿ ಮೊಮ್ಮರವರ ಸ್ಮೃತಿ ದಿನ ಆಚರಿಸಲಾಯಿತು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ತನ್ನ ಮುಖ್ಯಾಲಯವನ್ನು ಮೌಂಟ್ ಅಬು ರಾಜಸ್ಥಾನದಲ್ಲಿ ಹೊಂದಿದೆ. ಅದು ಅಂತಾರಾಷ್ಟ್ರೀಯ ಕೇಂದ್ರ. ಈ ಅಂತಾರಾಷ್ಟ್ರೀಯ ಕೇಂದ್ರ ಸ್ಥಾಪನೆಗೆ ಮೂಲ ಕಾರಣಕರ್ತರು ಪ್ರಜಾಪಿತ ಬ್ರಹ್ಮ ಅಂತೇಳಿ. ಈ ಪ್ರಜಾಪಿತ ಬ್ರಹ್ಮರವರ ಜೊತೆಯಲ್ಲಿ ಮಮ್ಮ ಅಂತೇಳಿ ಕರಿತೀವಿ, ಅಥವಾ ಓಂ ರಾಧೆ ಅಂತೇಳಿ ನಾವು ಕರಿತೀವಿ. ಇವರು ಇಡೀ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತು ಇವತ್ತಿಂದಲೇ ಏನು ಸಂಸ್ಥೆ ಬೃಹದಾಕಾರವಾಗಿ ಮತ್ತು ವಿಶ್ವದಾದ್ಯಂತ ಬೆಳೆದಿದೆ, ಇದಕ್ಕೆ ಮೂಲ ಕಾರಣಕರ್ತರು ಮಮ್ಮಾರವರು. ಹಾಗಾಗಿ ಈ ದಿನ ವಿಶ್ವದಾದ್ಯಂತ ನಾವೆಲ್ಲನ ಮಮ್ಮಾರವರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಈ ಯಾವುದೇ ಒಂದು ದಿನವನ್ನು ಆಚರಣೆ ಮಾಡ್ತಕ್ಕಂಥ ಮೂಲ ಉದ್ದೇಶ ಏನಂತಂದರೆ, ಅವರು ಚಿಂತಿಸಿದಂಥ ಮಂತಿಸಿದಂಥ ಅವರ ಬದುಕಿನಲ್ಲಿ ಅಳವಡಿಸಿಕೊಂಡಂಥ ಆಧ್ಯಾತ್ಮಿಕ ಮೌಲ್ಯಗಳನ್ನು ಮತ್ತೆ ಜನಕ್ಕೆ ಸಾರಬೇಕು, ಅಥವಾ ಜನರೆಲ್ಲರೂ ಆ ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಮತ್ತು ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿ ನಾವು ವಿಶ್ವದಾದ್ಯಂತ ಪ್ರತಿ ವರ್ಷವೂ ಸಹಿತವಾಗಿ ಜೂನ್ ತಿಂಗಳಲ್ಲಿ ನಾವು ಮಮ್ಮಾರವರ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು ಸಿರಾ ಕೇಂದ್ರ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ನಮ್ಮ ಈಶ್ವರ್ಯ ಕೇಂದ್ರಗಳೇನಿದೆ ಎಲ್ಲವೂ ಆಚರಣೆ ಮಾಡ್ತಾರೆ. ಅಂದರೆ 1919 ಅಮೃತಸರದಲ್ಲಿ ಮಮ್ಮಾರವರ ಜನನ ಆಯಿತು. 1936 ಇಸ್ವಿನಲ್ಲಿ ಅವರು ಈ ಸಂಸ್ಥೆಗೆ ಮುಖ್ಯಸ್ಥರಾಗಿ ತಮ್ಮ ಕಾರ್ಯಭಾರವನ್ನು ವಹಿಸ್ಕೊಳ್ತಾರೆ. ಇವರು ಕಾರ್ಯಭಾರವನ್ನು ವಹಿಸ್ಕೊಂಡಾಗ ಇದು ಸಿಂಧ್ ಹೈದರಾಬಾದ್ನಲ್ಲಿತ್ತು. ಅದರ ನಂತರವಾಗಿ 1952 ಮೌಂಟ್ ಅಬು ರಾಜಸ್ಥಾನಕ್ಕೆ ಇದು ವರ್ಗಾವಣೆಯಾಯಿತು. ಈ ಸಂಸ್ಥೆ ಆರಂಭದ ದಿನಗಳಲ್ಲಿ ಸಾಕಷ್ಟು ವಿರೋಧವನ್ನು ಎದುರಿಸಬೇಕಾಯಿತು. ಕಾರಣ ಏನಂತಂದರೆ, ಈ ಆಧ್ಯಾತ್ಮಿಕ ಜ್ಞಾನವನ್ನು ಜನ ಮನಕ್ಕೆ ತಿಳಿಸ್ತಕ್ಕಂಥ ಕಾರ್ಯದಲ್ಲಿ ಹಲವಾರು ಸಂಕಷ್ಟಗಳನ್ನು ಎದುರಿಸಬೇಕಾಯಿತು. ಅಂಥ ಸಂದರ್ಭದಲ್ಲಿ ಮಮ್ಮಾರವರು ಮುಂದೆ ನಿಂತು ಒಬ್ಬ ವೀರ ಒಂದು ವೈರಾಗಿಣಿಯಾಗಿ
ಮತ್ತು ಆಧ್ಯಾತ್ಮಿಕ ಚಿಂತಕರಾಗಿ ಈ ಜ್ಞಾನವನ್ನು ಜನಮನಕ್ಕೆ ತಿಳಿಸಿ ಈ ಸಂಸ್ಥೆಯನ್ನು ಬಲವಾಗಿ ಕಟ್ಟಿದರು. ಹಾಗಾಗಿ ಇವರು ಸಂಸ್ಥೆಗೆ ಕೊಟ್ಟಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಸ್ಮರಿಸ್ತಕ್ಕಂತಹ ಜೊತೆಯಲ್ಲಿ ಈ ಸಂಸ್ಥೆಯಲ್ಲಿ ಅವರು ಮಾಡಿದಂಥ ಕಾರ್ಯಗಳನ್ನು ಮತ್ತೆ ನೆನಪು ಮಾಡಿಕೊಳ್ತಕ್ಕಂತಹ ಮತ್ತು ಅವರ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಅವರು ಬೋಧಿಸಿದಂಥ ವಿಶೇಷ ಮೌಲ್ಯಗಳೇನಿದೆ, ಆಧ್ಯಾತ್ಮಿಕ ವಿಚಾರಗಳು, ಆತ್ಮನ ವಿಚಾರ ಇರ್ಬೋದು, ಪರಮಾತ್ಮನ ವಿಚಾರ ಇರ್ಬೋದು, ಅಥವಾ ರಾಜಯೋಗದ ವಿಚಾರ ಇರ್ಬೋದು, ಜೊತೆಯಲ್ಲಿ ನಮ್ಮ ಮಾನವನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಮೌಲ್ಯಗಳಿರ್ಬೋದು, ಈ ಎಲ್ಲ ಮೌಲ್ಯಗಳನ್ನು ಅವರು ಏನು ಈ ಜಗತ್ತಿಗೆ ತಿಳಿಸ್ಕೊಟ್ರು ಅವರನ್ನು ಅದನ್ನೆಲ್ಲವನ್ನೂ ಮತ್ತೆ ಸ್ಮೃತಿ ಮಾಡಿಕೊಂಡು ನೆನಪು ಮಾಡಿಕೊಂಡು ಮತ್ತೆ ನಾವು ಅವುಗಳನ್ನು ಜೀವನದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಬಹುದೊಡ್ಡ ಸಂಕಲ್ಪವನ್ನು ಮಾಡ್ತಕ್ಕಂಥ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತಾ ಬರ್ತಿದ್ದೀವಿ. ಹಾಗಾಗಿ ಮಮ್ಮಾರವರು ವಿಶೇಷತೆ ಏನಂದರೆ ಅವರಲ್ಲಿ ಸಹನೆ ಜಾಸ್ತಿ ಇತ್ತು. ಅವರು ಒಂಥರ ಅಚಲ್ ಮತ್ತು ಅಡೋಲ ಅಂತ ಕರಿತೀವಿ, ಅಂದರೆ ಯಾವುದೇ ಸಂದರ್ಭದಲ್ಲಿಯೂ ಅವರು ಚಂಚಲತೆಯಲ್ಲಾಗಲಿ ಅಥವಾ ಮಾನಸಿಕವಾಗಿರ್ತಕ್ಕಂಥ ಸಂಘರ್ಷಗಳಲ್ಲಾಗಲಿ ದ್ವಂದ್ವತೆಯಲ್ಲಾಗಿ ಬರ್ತಿರಲಿಲ್ಲ, ಒಂಥರ ದೃಢವಾಗಿರ್ತಕ್ಕಂಥ ಮಹಿಳೆ ಆಗಿದ್ದರು. ಜೊತೆಯಲ್ಲಿ ಅವರಿಗೆ ಆತ್ಮವಿಶ್ವಾಸ ಬಹಳಷ್ಟಿತ್ತು. ಹಾಗೆಯೇ ಆಧ್ಯಾತ್ಮಿಕ ಮೌಲ್ಯಗಳನ್ನು, ರಾಜ್ಯಯೋಗವನ್ನು ತಮ್ಮ ಜೀವನದಲ್ಲಿ ಆಳವಾಗಿ ಅಧ್ಯಯನ ಮಾಡಿದಂಥವರು, ಚಿಂತಿಸಿದಂಥವರು, ಅನುಭವ ಮಾಡಿದಂಥವರು, ಅನುಭವವನ್ನು ಮಾಡಿದಂಥವರು. ಹಾಗಾಗಿ ಅವರು ಈ ಸಂಸ್ಥೆಗೆ ಒಂದು ಮೂಲ ಆಧಾರ ಶಿಖರ ಆಗಿದ್ದಾರೆ. ಹಾಗಾಗಿ ಅವರನ್ನು ಇವತ್ತು ಸ್ಮರಿಸ್ತಾ ಇರೋದ್ರಿಂದ ಈ ದಿನವನ್ನು ನಾವು ಮಮ್ಮಾ ಡೇ ಅಂತೇಳಿ ಆಚರಣೆಯನ್ನು ಮಾಡ್ತಾ ಬರ್ತೀವಿ. ಪ್ರತಿ ವರ್ಷನೂ ಸಾಮಾನ್ಯವಾಗಿ ಅವರು ಜೂನ್ 24ನೇ ತಾರೀಕು ಅವರು ದಿನವನ್ನು ಆಚರಣೆ ಮಾಡೋದು, ಆದರೆ ಇಂದಿನ ದಿನ ನಾವು ಭಾನುವಾರ ಇರೋದ್ರಿಂದ ಎಲ್ಲರೂ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ದೃಷ್ಟಿಯನ್ನು ಇಟ್ಕೊಂಡು ಈ ಭಾನುವಾರವನ್ನು ಪ್ರತಿ ವರ್ಷನೂ ನಾವು ಜೂನ್ 24ನೇ ಮಮ್ಮಾ ಡೇ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸರ್, ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಸೆಂಟರ್ಗಳಿದೆ ಸರ್ ಬ್ರಹ್ಮಕುಮಾರ್? ಅಂದರೆ ಈ 10 ತಾಲೂಕುಗಳೆಲ್ಲ ಕಡೆಯೂ ಇದೆ, ಇದಲ್ಲದೆ ಹೋಬಳಿ ಕೇಂದ್ರಗಳಲ್ಲಿ ಇದೆ. ಸುಮಾರು ಒಂದು 26 ಸೇವಾ ಕೇಂದ್ರಗಳು, ಪ್ರತಿ ಸೇವಾ ಕೇಂದ್ರದಲ್ಲಿ ಇಬ್ಬರು ಸಹೋದರಿಯರು ಇರ್ತಾರೆ, ಅವರು ಈ ಆಧ್ಯಾತ್ಮಿಕ ಜ್ಞಾನವನ್ನು ಜನರಿಗೆ ತಿಳಿಸ್ತಕ್ಕಂಥ ಕಾರ್ಯದಲ್ಲಿ ನಡೆಸ್ತಾರೆ. ಮತ್ತು ನಮ್ಮ ಆಶ್ರಮಗಳಲ್ಲಿ ಬೆಳಿಗ್ಗೆ ಮೆಡಿಟೇಷನ್ ಇರ್ತದೆ, ಸಾಯಂಕಾಲವೂ ಮೆಡಿಟೇಷನ್ ಇರ್ತದೆ. ಇದು ಉಚಿತವಾಗಿರ್ತದೆ, ಇದಕ್ಕೆ ಯಾವ ಹಣವನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಉಚಿತವಾಗಿ ಯಾರು ಬೇಕಾದರೂ ಬಂದು ಯಾವ ಸಂದರ್ಭದಲ್ಲಿ ಬೇಕಾದರೂ ಬಂದು ಅವರು ಕಲಿತಕ್ಕಂಥ ಅವಕಾಶ ಅವ್ರಿಗಿರ್ತದೆ. ಎಲ್ಲ ಸೆಂಟ್ರಲ್ಲೂ ಇವತ್ತು ಆಚರಿಸ್ತೇವೆ. ಹಾಂ, ಎಲ್ಲ ಸೇವಾ ಕೇಂದ್ರದಲ್ಲೂ ಭಾನುವಾರ ಇರೋದ್ರಿಂದ ಈ ದಿನ ಎಲ್ಲರೂ ಬರಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಈ ದಿನವನ್ನೇ ಮಮ್ಮಾ ಡೇ ಅಂತೇಳಿ ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ಶ್ರೀ ಟಿ ವಿ ಇದ್ದೀವಿ. ಕಾರಣ ಏನಂತಂದರೆ ನೀವು ಅಲ್ಲಿಂದ ಬಂದು ನಮ್ಮ ಈ ಮಮ್ಮಾರವರ ದಿನವನ್ನು ಜನಮನಕ್ಕೆ ತಿಳಿಸ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ರಿ. ಹಾಗಾಗಿ ಶ್ರೀ ಟಿ ವಿ ಮತ್ತು ನಮ್ಮ ವಿನೋದ್ ಅಣ್ಣವರಿಗೆ ಮತ್ತು ಕ್ಯಾಮ್ರಾಮನ್ಗೆ ಇಬ್ಬರಿಗೂ ಧನ್ಯವಾದಗಳು. ಓಂ ಶಾಂತಿ. ಈ ಮೊಮ್ಮವರ ಸ್ಮೃತಿ ದಿವಸ ಅಂತ ಇವತ್ತು ಆಚರಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಇವ್ರ ಹೆಸರು ಓಂ ರಾಧೆ ಅಂತ ಇತ್ತು. ಇವರು ಯಜ್ಞ ಮಾತೇನೂ ಆಗಿದ್ದರು, ಮತ್ತು ಇವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಲ್ಲರಿಗಿಂತಲೂ ನಂಬರ್ ಒನ್ ಬಂದಂತಹ ವಿಶೇಷ ಆತ್ಮವಾಗಿದ್ದರೆ ಪ್ರಭು ಪರಮಾತ್ಮನಿಗೂ ಅಷ್ಟೇ ಪ್ರಿಯವಾದಂತಹ ಆತ್ಮ. ಶಿರಾದ ಕನಕ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ಆರ್ ಡಿ ಮಂಜುನಾಥ್ ರವರ 50ನೇ ಹುಟ್ಟುಹಬ್ಬವನ್ನು ಕಾಳಿದಾಸ ನಗರದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬಿಡ ನಿಮ್ಮ ಕೈಯ್ಯ.
ಸಲ್ಲಿಕೆ ಎಲ್ಲರಿಗೂ ಸ್ವಾಗತವನ್ನು ಈ ಹುಟ್ಟುಹಬ್ಬದ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇವತ್ತು ನಮ್ಮ 8ನೇ ವಾರ್ಡಿನ ನಗರಸಭಾ ಸದಸ್ಯರಾದ ಡಿ ಮಂಜುನಾಥ್ ರವರ 50ನೇ ವರ್ಷದ ಹುಟ್ಟುಹಬ್ಬ ಈ ಹುಟ್ಟುಹಬ್ಬನ 50 ವರ್ಷ ಆದ್ದರಿಂದ ಸ್ವಲ್ಪ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತೇಳಿ ನಾವು ನಮ್ಮ ಸ್ನೇಹಿತರೆಲ್ಲ ಅಂದ್ಕೊಂಡು ಇವತ್ತು ನಾವು ಈ ಸಮಾರಂಭನ ಏರ್ಪಡಿಸಿದ್ದೀವಿ. ಇಲ್ಲಿ ನೆರೆದಿರೋಂಥ ಎಲ್ಲ ಬಂಧು ಮಿತ್ರರು, ಸ್ನೇಹಿತರು, ನಾಗರಿಕರು, ಅಣ್ಣ ತಮ್ಮಂದರು ಎಲ್ರಿಗೂ ಈ ಎಲ್ಲರ ಪರವಾಗಿ ಈ ಹುಟ್ಟುಹಬ್ಬದ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈಗ ಮಂಜುನಾಥ್ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಬಾಡಿಗೆ
ನಮ್ಮ ಶಿರಾ ಟೌನು 8ನೇ ವಾರ್ಡಿನ ಕಾಳಿದಾಸ್ ನಗರದ ನಗರಸಭಾ ಸದಸ್ಯರಾದ ಡಿ ಮಂಜುನಾಥ್ರವರ 50ನೇ ಕನಕ ಬ್ಯಾಂಕ್ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರೂ ಆದಂಥ ಡಿ ಮಂಜುನಾಥ್ರವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ನಾವು ಈ ದಿನ ನಮ್ಮ ಕಾಳಿದಾಸ್ ನಗರದ ಸಮಸ್ತ ನಾಗರಿಕರು ಹಾಗೂ ಈ ನಮ್ಮ ಸ್ನೇಹಿತರು ಬಂಧು ಬಳಗದವರು ಎಲ್ಲರೂ ಸೇರಿ ಇವತ್ತಿನ ದಿನ ನಾವು ಈ ಹುಟ್ಟುಹಬ್ಬನ 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಕರೆಗೆ ಹೂಗುಟ್ಟು ಈ ದಿನ ನಮ್ಮ ಇವರು ಹುಟ್ಟುಹಬ್ಬಕ್ಕೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಹಾಗೂ ಬಹಳ ನಮ್ಮ 8ನೇ ವಾರ್ಡಿನ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಮುಂದೆಯೂ ದೇವರು ಆಯುರಾರು ಐಶ್ವರ್ಯ ಕೊಟ್ಟು ಇದೇ ಥರ ಮುಂದೇನೂ ನಮಗೆ ನಮ್ಮ 8ನೇ ವಾರ್ಡಿನ ಅಭಿವೃದ್ಧಿ ಮಾಡಲು ದೇವರು ಅವರಿಗೆ ಆಶೀರ್ವಾದ ಮಾಡಿ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ದೇವ್ರನ್ನ ಬೇಡ್ಕೊಳ್ತೀನಿ. ಇರ್ತಕ್ಕಂಥ ಕಾಳಿದಾಸ್ ನಗರದ 8ನೇ ವಾರ್ಡಿನ ನಮ್ಮ ಎಲ್ಲ ಕುಲ ಬಂಧವರಿಗೂ ಸಮಾಜದ ಎಲ್ಲವರಿಗೂ ಮತ್ತು ಯುವಕರಿಗೂ ನನಗೆ ಗೊತ್ತಿಲ್ಲದೇ ಇವು 15 ದಿನದಿಂದ ನನಗೆ ಗೊತ್ತಿಲ್ಲದೇ ರಾತ್ರಿ 9:00 ಇವರು ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿ ನಾನು ಹುಟ್ಟು ಇಲ್ಲವತ್ತಕ್ಕ ಆಯಿತು ಯಾವ ಆಚರಣೆಯನ್ನು ಮಾಡ್ಕೊಂಡಿರಲಿಲ್ಲ. ಇದು ಮೊದಲನೇ ಸತಿ ಎಲ್ಲ ನಮ್ಮ ನಮ್ಮ ಯುವಕರು ಮತ್ತು ನಮ್ಮ ಗೆಳೆಯರು ನಮ್ಮ ಫ್ರೆಂಡ್ನಿಂದ ಅಭಿಮಾನ ಅವರಿಗೆ ಅಭಿಮಾನಕ್ಕೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.